ಒಟ್ಟಾವಾ ಕೇವಲ ಕೆನಡಾದ ರಾಜಧಾನಿಯಾಗಿ ಅಷ್ಟೇ ಪ್ರಸಿದ್ಧವಾದುದಲ್ಲ. ಬದಲಿಗೆ ಅನೇಕ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳು ಮತ್ತು ವಿಶ್ವ ಪಾರಂಪರಿಕ ತಾಣಗಳಿಂದಲೂ ವಿಶೇಷವೆನಿಸಿದ್ದಿದೆ. ರಾಷ್ಟ್ರೀಯ ಸಂಗ್ರಹಾಲಯ, ಹಳೆಯ ಪಾರ್ಲಿಮೆಂಟ್, ರೇಡಿಯೋ ಕಾಲುವೆ, ಟೌನ್ ಹಾಲ್, ರಾಷ್ಟ್ರೀಯ ಸ್ಮಾರಕಗಳು ಭೇಟಿ ನೀಡಲೇಬೇಕಾದ ತಾಣಗಳಾಗಿದ್ದು ಬರೋಬ್ಬರಿ 29 ವಸ್ತು ಸಂಗ್ರಹಾಲಯಗಳು ಈ ನಗರದಲ್ಲಿರುವುದು ಉಲ್ಲೇಖನೀಯ. ಈ ಸಂಚಿಕೆಯಲ್ಲಿ ಒಟ್ಟಾವಾದ ಜೊತೆಗೆ ಕೆನಡಾ ದೇಶದ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ನಗರವಾದ ಟೊರಾಂಟೋದ ವೀಕ್ಷಕ ವಿವರಣೆಯನ್ನು ಕೂಡ ನೋಡೋಣ, ಬನ್ನಿ. ಎಲ್ರಿಗೂ ನಮಸ್ಕಾರ, ನಾನು ಆಗುಂಬೆ ನಟರಾಜ್. ಹಿಂದಿನ ಸಂಚಿಕೆಯಲ್ಲಿ ನಾವು ಮಾಂಟ್ರಿಯಲ್ ನಗರದ ವೀಕ್ಷಕ ವಿವರಣೆ ನೀಡಿದ್ವು. ಸೊ ಇಂದಿನ ಸಂಚಿಕೆಯಲ್ಲಿ ಕೆನಡಾದ ರಾಜಧಾನಿ ಒಟ್ಟಾವಾ ಆ ನಗರದ ವೀಕ್ಷಕ ವಿವರಣೆ ನೀಡಲಿದ್ದೇನೆ. ಇದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂಗೆ ಒಟ್ಟಾವಾ ನಗರನ ಅವರು ರಾಜಧಾನಿಯಾಗಿ ಆಯ್ಕೆ ಮಾಡಿಕೊಂಡ್ರು. ಯಾಕೆ ಅಂದರೆ ಮಾಂಟ್ರಿಯಲ್ನಲ್ಲಿ ಫ್ರೆಂಚ್ ಭಾಷಿಕರು ಜಾಸ್ತಿ ಇದ್ರಿಂದ ಅವರು ಯಾವಾಗಲೂ ಒಂದು ಪ್ರಾಬ್ಲಮ್ ಇತ್ತು ಅಲ್ಲಿ, ಹೊಡೆದಾಟ ಗಲಾಟಿ ಎಲ್ಲ, ರಾಜ್ಯ ವಿರೋಧಿ ಕೆಲಸ ಮಾಡ್ತಾಯಿದ್ರು ಅವರು. ಅಲ್ಲಿ ಅವರಿಗೆ ಶಾಂತಿ ಸಿಗಲಿಲ್ಲ ಇಂಗ್ಲೀಷ್ನವರಿಗೆ. ಸೊ ಅವರಿಗೆ ನಾವು ಸುಖವಾಗಿ ಶಾಂತಿಯುತಿಯಾಗಿ ನಾವು ರಾಜಭಾರ ಮಾಡಬೇಕು ಅಂತಂದರೆ ನಮಗೆ ಒಂದು ಸಪ್ರೇಟ್ ಪ್ರತ್ಯೇಕವಾಗಿ ಒಂದು ರಾಜಧಾನಿ ಬೇಕು ಅಂತ ಈ ಒಟ್ಟಾವಾ ನಗರನ ಸ್ಥಾಪನೆ ಮಾಡೋಕ್ಕೆ ಡಿಸೈಡ್ ಮಾಡಿದ್ರು. ಅದರಂತೆ 1826 ಇದು ಸ್ಥಾಪನೆಗೊಂಡಿತು. ಇದನ್ನು ಬೈಟನ್ ಎಂದು ಹಿಂದೆ ಕರಿತಾ ಇದ್ರು ಇದಕ್ಕೆ, ಯಾಕಂದರೆ ಇದ್ರ ಹಿಂದೆಗಡೆನೆ ಗಟಿನ್ಯೂ ಅಂತ ಪಕ್ಕದಲ್ಲೇ ಇದೆ ಒಂದು ನಗರ ಇದೆ ಗಟಿನ್ಯೂ ಅಂತ. ಸೊ ಈ ಒಟ್ಟಾವಾ ಅಂತಂದರೆ ಅಲ್ಗೋನ್ ಕ್ಯೂ ಅವರ ಹೆಸರು, ಯಾರೋ ಲೋಕಲ್ಸ್ ರೆಡ್ ಇಂಡಿಯನ್ಸ್ ಅಂತ ಹೇಳ್ತೀವಲ್ಲ ಅವ್ರದ್ದು, ಇದಕ್ಕೆ ಅವು ಕೊಟ್ಟಿದ್ದ ಹೆಸರೇ ಬೇರೆ. ಅವರ ಹೆಸರಿನಲ್ಲಿ ಅಡಾವೆ ಅಂತ, ಆ ಅಡಾವೆ ಹೋಗಿ ಒಟ್ಟಾವಾ ಆಗೋಯ್ತು. ಸೊ ಅವರು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಈ ಜಾಗ ಇಟ್ಕೊಳ್ತಿದ್ರು ಅಂತ. ಅಲ್ಲಿಂದ ತುಪ್ಪ ಎಲ್ಲ ತಗೋತಿದ್ರು, ಕಾಡಿಂದ ಏನೇನು ಸಿಕ್ತಿದ್ರು ತಂದುಬಿಟ್ಟು ಇಲ್ಲಿ ಮಾರ್ತಾಯಿದ್ರು. ಅದು ಈ ಇಂಗ್ಲೀಷ್ನವರು ಫ್ರೆಂಚರು ಇಲ್ಲಿ ಬಂದುಬಿಟ್ಟು ಅವರು ಈ ಮಾರ್ಕೆಟಲ್ಲಿ ಇವರು ಪರ್ಚೇಸ್ ಮಾಡ್ಕೊಂಡು ಇದು ಒಟ್ಟಾರೆ ಒಂಥರ ಬಿಸ್ನೆಸ್ ವ್ಯಾಪಾರದ ಸ್ಥಳ ಆಗೋಗ್ಬಿಟ್ಟು. ಇದನ್ನು ಅವರು ಇಂಗ್ಲೀಷ್ನವ್ರು ಏನು ಮಾಡಿದ್ರು, ಇಲ್ಲಿ ಒಂದು ನಗರನ ಹುಟ್ಟಾಕಿದ್ರು. ಜನಗಳನ್ನು ಯಾವ ಥರ ಜನಗಳು ಇಲ್ಲಿ ಇದ್ದರು ಅಂತಂದರೆ, ಐರ್ಲೆಂಡ್ ಅವಾಗ ಬ್ರಿಟಿಷ್ ಅಧಿಕಾರಕ್ಕೆ ಸೇರಿತ್ತು. ಐರಿಷ್ನಲ್ಲಿ ಐರ್ಲೆಂಡು ಎಲ್ಲರಿಗೂ ಗೊತ್ತಿದ್ದಂಗೆ ಅದು ಒಂದು ಭಾಳ ಪಡ್ಕೊಂಡ ದೇಶ. ಅದು ರೋಮನ್ ಕ್ಯಾಥೋಲಿಕ್ ಜಾಸ್ತಿ, ಪ್ರೊಟೆಸ್ಟೆಂಟ್ ಇರಲಿಲ್ಲ, ಅವ್ರದ್ದೇ ಪ್ರತ್ಯೇಕ ಒಂದು ಸಂಸ್ಕೃತಿ ಎಲ್ಲ ಇದೆ. ಅಲ್ಲಿ ಜನವಸತಿ ಜಾಸ್ತಿಯಾಗಿ ಅಲ್ಲಿ ವಲಸೆ ಹೋಗಿ ಶುರು ಮಾಡಿದ್ರು. ಅವರು ಬ್ರಿಟಿಷ್ ಅವರ ಆಡಳಿತ ಲೈಕ್ ಮಾಡಲಿಲ್ಲ, ಸರಿ ಹೋಗಲಿಲ್ಲ. ಅಲ್ಲಿ ಇಂದಿಗೂ ಗಲಾಟೆ ಆಗ್ತಾ ಇದೆ. ಅಲ್ಲಿ ಐರಿಷ್ ಫ್ರೀ ಸ್ಟೇಟ್ ಅಂತ ಆಮೇಲೆ ಮಾಡಿಕೊಂಡು ಅದು ಬಿಡಿ, ಈಗ ಅಲ್ಲಿಂದ ಜಾಸ್ತಿ ಜನ ಬರುತ್ತೆ, ಅಲ್ಲಿ ವಲಸೆ ಬರೋಕ್ಕೆ ಶುರುವಾದ್ರು. ಅವ್ರ ಜೊತೆಗೆ ಇವರು ಬಂದರು, ಯಾರು ಅಂತಂದರೆ ನಮ್ಮ ಫ್ರೆಂಚ್ ರೋಮನ್ ಕ್ಯಾಥೋಲಿಕ್ಸ್ ಅವರು ಇಲ್ಲಿ ಬಂದರು. ಸೊ ಅವರಿಬ್ಬರು ಸೇರಿ ಈ ನಗರನ ಅಭಿವೃದ್ಧಿ ಮಾಡಿದ್ರು. ಇನ್ನೊಂದು ಅಂದರೆ ಈ ನಗರದ ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ಅತ್ಯಂತ ವಿದ್ಯಾವಂತ ನಗರ ಅಂತ ಕರೆಸ್ಕೊಂಡಿದೆ. ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಸಂಶೋಧನಾ ಕ್ಷೇತ್ರಗಳಿಗೆ ಇದು ಹೆಸರು ಮಾಡಿದೆ. ಕೇವಲ 9 ಅಂದರೆ ಈಗ ಜಾಸ್ತಿ ಆಗಿದೆ, 10-20 ಲಕ್ಷ ಇರ್ಬೋದು, ನಾನು ಹೋದಾಗ 9 ಲಕ್ಷ ಅಂತ ಹೇಳ್ತಾರೆ. ಈ ನಗರ ವಿಶ್ವದ ಅತ್ಯಂತ ಉತ್ತಮ ಜೀವನ ಜರುಗಿಸುವ ನಗರಗಳಲ್ಲಿ 14ನೇ ಸ್ಥಾನ ಹೊಂದಿದೆಯಂತ. ಇಲ್ಲಿನ ಸ್ಥಳೀಯ ಇಂಡಿಯನ್ಸ್ ಇದ್ರಲ್ಲ, ಅದೇ ಅಲ್ಗೋನ್ ಕ್ಯೂನ್ ಅಂತ ಅವರು ಕರೀತಾರೆ. ಅವ್ರನ್ನ ಹತ್ತಿಕ್ಕಿ ಅವ್ರು ಹತ್ಯೆ ಮಾಡಿ ಮತಾಂತರ ಮಾಡಿ ಅಳಿದುಳಿದವ್ರನ್ನೆಲ್ಲ ಮತಾಂತರ ಮಾಡಿಬಿಟ್ಟು ಇವಾಗ ಕೇವಲ 10,000 ಇಳಿದಿದೆ ಅವರ ಅವ್ರದ್ದೊಂದು ಜನಸಂಖ್ಯೆ. ಮೊತ್ತ ಮೊದಲಿಗೆ ಇದು ನಗರ ಒಂದು ಗುಡ್ಡದ ಮೇಲೆ ಒಂದು ಪಾರ್ಲಿಮೆಂಟ್ ಕಟ್ಟಡ, ಒಂದು ಸಣ್ಣ ಗುಡ್ಡ ಇದೆ, ಆ ಗುಡ್ಡದ ಮೇಲೆ ಅವರು ಪಾರ್ಲಿಮೆಂಟ್ ಕಟ್ಟಿದ್ದು. ಈ ಪಾರ್ಲಿಮೆಂಟ್ ಕಟ್ಟಡ ಸುಮಾರು 1860 1876 ತೊಗೊಂಡ್ರಿ ಪಾರ್ಲಿಮೆಂಟ್ ಕಟ್ಟಡ. ಇದು ಕಲ್ಲಿನ ಕಟ್ಟಡ. ಇದು ಇದನ್ನು ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂತಂದರೆ, ನಮ್ಮ ಬೆಂಗಳೂರಿನಲ್ಲಿರೋ ಟಾಟಾ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಟ್ತಾ ಇದೆಯಲ್ಲ, ಆ ಕಟ್ಟಡದ ಮಾದರಿ ಇದೆ. ಅಂದರೆ ಗೋಥಿಕ್ ಸ್ಟೈಲ್ನಲ್ಲಿ ಇದೆ. ಅದು ಎತ್ತರ ಮಧ್ಯದಲ್ಲಿ ಎತ್ತರವಾದ ಒಂದು ಶಿಖರ, ಆ ಕಡೆ ಈ ಕಡೆ ಒಂದೆರಡು ಶಿಖರ ಬರ್ತದೆ, ಮಧ್ಯದಲ್ಲಿ ಆ ಶಿಖರದ ಮೇಲೆ ಒಂದು ಗಡಿಯಾರ ಕೂಡ ಕಂಡುಹಿಡಿದಿದ್ದಾರೆ. ಸೊ ಇದು ನೋಡಿದಾಗ ನನಗೆ ಅನಿಸುತ್ತೆ, ನಾನು ಓದಿ ಸ್ಕೂಲು ಹೈಸ್ಕೂಲ್ ಅಲ್ಲೇ ತಾನೆ, ಮಲ್ಲೇಶಂ ಹೈಸ್ಕೂಲಲ್ಲಿ ನಾವು ಅವಾಗೆಲ್ಲ ಹೋಗ್ತಾ ನೋಡೋಕೆ ಹೋಗ್ತಾ ಇದ್ದರು ಟಾಟಾ ಇನ್ಸ್ಟಿಟ್ಯೂಟ್ ಒಳಗೆ ಎಲ್ಲ ಸಿಗೋದಾಗೆಲ್ಲ ಬಿಟ್ಟು ಅವಾಗೆಲ್ಲ ಕಾಡಿತ್ತಲ್ಲಿ. ಸೊ ಅದನ್ನು ನೋಡ್ಕೊಂಡು ಬರುವಾಗ ನಮಗೆ ಗೋಥಿಕ್ ಅಂತ ನಮಗೆ ಗೊತ್ತಿಲ್ಲ, ಯಾವುದು ಅಂತ ಗೊತ್ತಿರಲಿಲ್ಲ ಶೈಲಿ. ಒಟ್ಟರೆ ಈಗೆಲ್ಲ ಎಷ್ಟೋ ವರ್ಷಗಳಾದ ಮೇಲೆ ಅದನ್ನು ಜ್ಞಾಪಕ ಮಾಡ್ಕೊಳ್ಳೋ ಒಂದು ಅನುಭವ ಆಗಿದೆ, ಒಂದು ಅವಕಾಶ ಸಿಕ್ಕಿದೆ. ಸೊ ಇದು ಸೋದ ಇದೆಲ್ಲ ನೋಡಾದ್ಮೇಲೆ ಇನ್ನೊಂದು ಪಕ್ಕದಲ್ಲೇ ವಾರ್ ಮೆಮೋರಿಯಲ್ ಇದೆ, ಅದನ್ನು ನೋಡಬಹುದು ನಾವು. ಇದೊಂದು ವಿಶಿಷ್ಟವಾದ ವಾರ್ ಮೆಮೋರಿಯಲ್ ಅಂತ.
ಇದು ಹೇಗೆಂದರೆ ಒಂದು ಕೋಟೆಯ ಗೋಡೆ ಆಕಾರದಲ್ಲಿ ಇದನ್ನು ಕಟ್ಟಿದ್ದಾರೆ. ಕೋಟೆ ಗೋಡೆ ಇರ್ತದಲ್ಲ ಆ ಥರ, ಕಲ್ಲಿನ ಕೋಟೆ ಗೋಡೆ ಇರ್ತದಲ್ಲ ಆ ಥರ ಆಕಾರದಲ್ಲಿ ಕಟ್ಟಿಬಿಟ್ಟಿದ್ದಾರೆ. ಸೊ ಆ ಒಂದು ಗೋಡೆಗೆ ಒಂದು ಶಿಲ್ಬೆನ ಚಿಹ್ನೆ ಇಟ್ಬಿಟ್ಟಿದ್ದಾರೆ. ಒಂದು ಶಿಲ್ಬೆ ಇಟ್ಬಿಟ್ಟು ಒಂದು ಅದು ಕಲ್ಲಿನ ಫಲಕ, ಅದು ಕಲ್ಲಿನ ಒಂದು ಶಿಲ್ಬೆ ಒಂದು ಇಟ್ಬಿಟ್ಟಿದ್ದಾರೆ. ಸೊ ಎದುರುಗಡೆ ಕಿಟಕಿಯಲ್ಲಿ ಒಂದು ಸಣ್ಣದೊಂದು ಕಿಟಕಿ ಇಟ್ಟಿದ್ದಾರೆ. ಸೊ ಆ ಕಿಟಕಿಯಲ್ಲಿ ಏನಾಗುತ್ತೆ ಅಂದರೆ ಬೆಳಕು ಬರ್ತದೆ, ಸೂರ್ಯನ ಬೆಳಕು ಬರ್ತದೆ. ಆ ಸೂರ್ಯನ ಬೆಳಕು ರೇಷ್ಮೆ ಇದೆಯಲ್ಲ ಅದು ರೇ ಅಂತ ಹೇಳ್ತೀವಲ್ಲ, ಅದು ಬಂದು ಈ ಶಿಲ್ಬೆ ಮೇಲೆ ಬೀಳ್ತದೆ. ಬಾಕಿ ಎಲ್ಲ ಕತ್ತೆ, ಫುಲ್ ಕತ್ತೆ. ಒಳಗಡೆ ಹೋದರೆ ಕತ್ತಲೆ, ಒಂದು ಸಿನಿಮಾ ಥಿಯೇಟರ್ ಒಳಗೆ ಹೋದಾಗ ಆಗ್ತದೆ, ಕತ್ತಲೆ ಆಗ್ತದೆ. ಅದೊಂದು ಕಿಟಕಿ ತೆಗೆದಿರೋದ್ರಿಂದ ಅದೊಂದೇ ಒಂದು ಬೆಳಕು ಆ ಶಿಲ್ಬೆ ಮೇಲೆ ಬರ್ತದೆ. ಈ ವಿನ್ಯಾಸ ಮಾಡಿದವನು ಒಬ್ಬ ಜಾಪನೀಸ್ ಅಂತೆ, ಅವನು ಇದನ್ನು ನಿರ್ಮಿಸಿ ಅವನ ಪ್ರಪಂಚದಲ್ಲಿ ಒಂದು ರೇ ಆಫ್ ಹೋಪ್ ಅಂತ ಹೇಳ್ತಾರಲ್ಲ, ಒಂದು ಶಾಂತಿ, ಒಂದು ಸಮಾಧಾನ. ಮೊದಲನೇ ಮಹಾಯುದ್ಧದಲ್ಲಿ ಇಷ್ಟೊಂದು ಅನಾಥ ನಡೀತು, ಎಲ್ಲ ಆಯಿತು. ಸೊ ಅಲ್ಲಿದ್ದ ಆಗಬಾರ್ದು, ಜನಗಳು ಶಾಂತಿ ಜೊತೆಗೆ ಇರಬೇಕು, ಒಂದು ರೇ ಆಫ್ ಹೋಪ್ ಇರಲಿ, ಶಾಂತಿ ತೋರಿಸುತ್ತೆ ಅದು ಅಂತ ಹೇಳಿ ಅವನು ಏನೋ ವಿನ್ಯಾಸ ಮಾಡಿ ಹೋಗ್ತಂತೆ. ಪಾಪ ಅವನು ಎಷ್ಟು ಏನೋ ಆಯಿತು, ಅದು ಅವನು ಹೊರ ಜಪಾನಿಂದ ಬಂದವನು. ಕೊನೆಗೆ ಆ ಜಪಾನ್ ದೇಶನೇ ಸೆಕೆಂಡ್ ವರ್ಲ್ಡ್ ವಾರ್ನ ಸರಿಯ ಅದು ಪಾರ್ಟಿಸಿಪೇಟ್ ಮಾಡುತ್ತೆ, ಅದೊಂದು ವಿಪರ್ಯಾಸ ಅಂತ ಹೇಳ್ಬೋದು. ಸೊ ಅಲ್ಲಿಂದ ನಾನು ಮುಂದೆ ವಸ್ತು ಸಂಗ್ರಹ ಇನ್ನೊಂದಿದೆ ಪ್ರಮುಖ ಸಂಗ್ರಹ, ಅಂದರೆ ಮಮ್ಮ ಅನ್ನೋರ ಸಂಗ್ರಹ ವಸ್ತು ಸಂಗ್ರಹಾಲಯಕ್ಕೆ ಹೋಗಿ ಪಕ್ಕದಲ್ಲಿ ಇದೆ, ಅಲ್ಲಿ ಹೋದವು. ಅದು ಒಂದು ನದಿ ದಡದಲ್ಲೇ ಇದೆ, ಕಾಲುವೆ ದಡದಲ್ಲಿ, ನದಿ ದಡದಲ್ಲೇ ಇದೆ. ಭಾಳ ಬೃಹತ್ ಅವರು ದೋಲ ಕಟ್ಟಿಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅದರ ಏನು ಬರೀ ಗ್ಲಾಸೇ ಅದು ಒಳಗಿರೋದು, ಅದು ರೆಡ್ ಇಂಡಿಯನ್ಸ್ ಅವ್ರನ್ನ ಸೋಲಿಸಿ ಅವ್ರನ್ನ ಪರಾಭವಗೊಳಿಸಿ ಅವ್ರನ್ನ ಆಳಿ ಅವರೆಲ್ಲ ಮಾಡಿದ್ರು. ಬಟ್ ಅವರ ಸಂಸ್ಕೃತಿಲಿ ಏನೇನಿತ್ತು ಅದಕ್ಕೆ ಅಲ್ಲೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಬಿಡ್ತಾರೆ. ಸೊ ಇದೊಂದು ವಿಪರ್ಯಾಸ, ಒಬ್ಬೊಂದು ಒಬ್ಬೊಬ್ಬ ಒಂದು ಜನಾಂಗದ ಒಂದು ಕಂಪ್ಲೀಟ್ ನಾಶ ಮಾಡಿ ಅಳಿದು ಉಳಿದು ಅವ್ರದ್ದಲ್ಲಿ ಏನೇನು ಉಪಯೋಗಿಸ್ತಿದ್ರು ಅದನ್ನೆಲ್ಲ ತಂದ್ಬಿಟ್ಟು ಒಂದು ಮ್ಯೂಸಿಯಂ ಮಾಡೋದು ಅಂತಂದರೆ ಇದು ಏನು ಯಾವ ಥರ ಇದು ಅಂತ ಅರ್ಥ ಆಗೋದಿಲ್ಲ. ಅವ್ರನ್ನ ಉಳಿಸ್ಕೊಳಕ್ ಹೋಗಲೇ ಇಲ್ಲ ಅವರು, ಅವರು ಆ ಉಪಯೋಗಿಸ್ತಿದ್ದಂಥ ವಸ್ತುಗಳನ್ನೆಲ್ಲ ಉಪಯೋಗ ಉಳಿಸ್ಕೊಂಡು ಅದಕ್ಕೊಂದು ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಒಂದು ವಸ್ತು ಪ್ರದರ್ಶನ ಮಾಡಿಬಿಟ್ಟಿದ್ದಾರೆ. ಸೊ ಅನೇಕ ವಸ್ತುಗಳು ಈ ಪ್ರದರ್ಶನ ಪಾಶ್ಚಾತ್ಯ ದೇಶದ ವಿಲಕ್ಷಣ ಗುಣ ಅಂತ ಹೇಳಿ ವಿಮರ್ಶೆ ಮಾಡ್ಬೋದು. ಸರ್ವವನ್ನೂ ಸಂರಕ್ಷಿಸುವ ಹೆಬ್ಬಯಕೆ, ಅದಕ್ಕಾಗಿ ಅತಿಯಾದ ವೆಚ್ಚ ಸಮಯ ಎಲ್ಲ ಮಾಡಿದ್ದಾರೆ, ಮುತುವರ್ಜಿ ವಹಿಸಿದ್ದಾರೆ. ಆದರೆ ಅದನ್ನು ಹೊಂದಿದ್ದ ಜನರನ್ನು ಮಾತ್ರ ಹೇಳ ಹೆಸರಿನಂತೆ ಕೊಲೆ ಮಾಡಕ್ಕೆ ಕೊಟ್ಟಿದ್ದಾರೆ ಅವರು. ಇದೊಂದು ಭಾಳ ಭಾಳ ಕಟು ಪ್ರಸಾದು ಅಸ್ವಾಭಾವಿಕ ಮನುಷ್ಯನ ಒಂದು ಗುಣದಲ್ಲಿ ಇದೊಂದು ಇದೆ ಅಂತ ಹೇಳ್ಬೋದು ನಾವು. ಸೊ ಇದು ಈ ನಗರದಲ್ಲಿ ಸುಮಾರು 25 ಜಾಸ್ತಿ ಮೀರಿ ಇದೆಯಂತೆ ವಸ್ತು ಸಂಗ್ರಹಾಲಯ. ಸೊ ನಮಗೆ ಸಮಯ ಅಭಾವ ಇರೋದ್ರಿಂದ ಕೇವಲ 3 ನೋಡಿ ನಾವು ಸೃಷ್ಟಿ ಪಡಬೇಕಾಯ್ತು. ಸರಿ, ನಾನು ಉಳ್ಕೊಂಡು ರೆಡಿ, ಅಲ್ಲೊಂದು ಕಾಲುವೆ ಇದೆ, ರೆಡಿಯು ಕಾಲುವೆ ಅಂತ ಕರೀತಾರೆ ಅದಕ್ಕೆ, ಹತ್ತಿರದಲ್ಲೇ ಇದೆ, ನಾವು ಉಳ್ಕೊಂಡು ಸ್ವಲ್ಪ ಪಕ್ಕದಲ್ಲೇ ಇದೆ ಅದು, ಆ ರೆಡಿಯು ಕಾಲುವೆ ನೋಡೋಣ ಅಂತ ಹೋಗ್ತೀವಿ ನಾವು. ಸೊ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಾಲುವೆನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಮಾಡಿದ್ದಾರೆ. ಅಂದರೆ ಸುಮಾರು 202 ಕಿಲೋಮೀಟರ್ ದೂರ ಹರಿಯುತ್ತದೆ ಇದು, ಕಿಂಗ್ಸ್ಟನ್, ಪೋರ್ಟ್ ಹೆನ್ರಿ ಮತ್ತು ಇತರ ಪ್ರದೇಶದಲ್ಲಿ ಹರಿಯುತ್ತಂತೆ. ಇದನ್ನು ವಿಶ್ವ ಪಾರಂಪರಿಕ ಕ್ಷೇತ್ರ ಅಂತ ಮಾಡಿಬಿಡಿದೆ. ಒಟ್ಟಾವ ನಗರದಲ್ಲಿ ಅದು ಒಂದು ನಗರದಲ್ಲಿ 3 ಮುಖ್ಯ ನದಿಗಳಾದ ಒಟ್ಟಾವ, ಘಟನಿಯು ಮತ್ತು ರೆಡಿಯು ಹರಿಯುತ್ತದಂತೆ. ಈ 3 ನದಿಗಳು ಅಥವಾ ಕಾಲುವೆಗಳು ಹರಿಯೋದು ತುಂಬಾ ಆಶ್ಚರ್ಯ. ಒಂದು ನದಿ ಒಂದು ನಮ್ಮ ಬೆಂಗಳೂರಿನಲ್ಲಿ ಅರ್ಕಾವತಿ ವೃಷಭಾವತಿ ಕೇಳಿಸಲಿಕ್ಕೆ ಹತ್ರ ಇಲ್ಲ, ಅದು ಸ್ವಚ್ಛವಾಗಿದೆ, ಭಾಳ ಚೆನ್ನಾಗಿದೆ, ನೋಡಲಿಕ್ಕೂ ಚೆನ್ನಾಗಿದೆ. ಬೇಕಾದ್ರೆ ಏನು ಬೇಕು ಕುಡಿಬೋದು, ನೀರು ಆಟ ಆಡ್ಬೋದು, ಎಲ್ಲ ಮಾಡ್ಬೋದು ಅಲ್ಲ, ಅದೇ ಅಷ್ಟು ಚೆನ್ನಾಗಿದೆ. ಸೊ ಈ ರೆಡಿಯು ಕಾಲುವೆ ಇದೆಯಲ್ಲ ಅದು ಇನ್ನೂ ಚೆನ್ನಾಗಿದೆ. ಅದೇನು ಅಂದರೆ ಒಟ್ಟಾವ ನದಿಯನ್ನು ಬೃಹತ್ ಸೈಂಟ್ ಲಾರೆನ್ಸ್ ನದಿಯನ್ನು ಸಂಪರ್ಕಿಸುವ ಕಾಲುವೆ ಅದು, ಕಾಲುವೆ. ಈ ಕಾಲುವೆ 202 ಕಿಲೋಮೀಟರ್ ದೂರ ಇದೆ ಅದು ಹರಿತಿದ್ದಂಥದ್ದು. ಸೊ ಈ ಸೈಂಟ್ ಲಾರೆನ್ಸ್ ನದಿನೂ ಮತ್ತು ಒಟ್ಟಾವ ನದಿಗೆ ಎರಡು ಸೇರಿಸೋದು ಲಿಂಕ್ ಅಂತ ಹೇಳ್ತೇವಲ್ಲ, ಆ ಲಿಂಕ್ ಕಾಲುವೆ ಇದು. ಸೊ ಈ ರೆಡಿಯು ನದಿ ಒಂದು ಜಲಪಾತದ ಥರ ಹರಿತದಂತೆ, ಅದು ಹರಿಯ ಕಾಣಿಸುತ್ತಂತೆ. ಅದು ನನಗೆ ಕಾಣಿಸ್ತಿಲ್ಲ ಆ ಥರ ಜಲಪಾತದ ಥರ ಅದಕ್ಕೆ ಕಾಣಿಸ್ತಿಲ್ಲ. ಬಟ್ ಅದಕ್ಕೆ ಫ್ರೆಂಚ್ನವ್ರು ಏನು ಮಾಡಿದ್ರು, ಆ ಜಲಪಾತಕ್ಕೆ ರೆಡಿಯು ಅಂತ ಕರೀತಾರಂಥವ್ರು, ಅವ್ರ ಭಾಷೆಯಲ್ಲಿ ರೆಡಿಯು ಅಂತ ಕರೆದ್ರು, ಅದಕ್ಕೆ ರೆಡಿಯು ಅಂತಲೇ ಹೆಸರು ಕೊಡ್ತಾರೆ. ಸೊ ಅಲ್ಲಿಂದ ನಾವು ಪಕ್ಕದಲ್ಲೇ ಬುಲೆವಾ ಇದೆ, ಅಂದರೆ ಈ ಮಧ್ಯದಲ್ಲಿ ದಾರಿ ಅಕ್ಕಪಕ್ಕ ಪಾರ್ಕು, ಅದಕ್ಕೆ ಬುಲೆವಾ ಅಂತ ಕರೀತಾರೆ ಫ್ರೆಂಚ್ ಭಾಷೆಯಲ್ಲಿ. ಅದನ್ನು ನೋಡೋಕ್ಕೆ ಹೋದು ನಾವು, ಅಲ್ಲಿಂದ ಹೋಗ್ತಾ ಇದ್ರೂ ಅಲ್ಲಿ ಪಕ್ಕದಲ್ಲೇ ಅದು ಭಾಳ ಚೆನ್ನಾಗಿದೆ ಆ ಬುಲೆವಾ. ಕಾರಲ್ಲಿ ಬರೀ ವೃಕ್ಷಗಳು, ಥರ ಥರವಾದ ಗಿಡಗಳು ಮರಗಳೆಲ್ಲ ನೆಟ್ಬಿಟ್ಟಿದ್ದಾರೆ. ಸೊ ನಾವು ನಡ್ಕೊಂಡು ಹೋಗ್ತಾ ಇದ್ದಂಗೂ ನಮ್ಮ ಆಸ್ಟ್ರೇಲಿಯನ್ ಫ್ರೆಂಡ್ ಕೂಡ ನನ್ನ ಜೊತೆಗೆ ಬರ್ತಿದ್ದ, ಅದು ಒಂದು ಕೋಲ್ ಬೇರೆ ಕೈಲಿ ಇಟ್ಕೊಂಡಿದ್ದ ಅವನು,
ದಾರಿ ತಪ್ಪಿಟ್ರೆ ಒಂದು ಕೋಲ ಅಲ್ಲ ಇಟ್ಟುಬಿಟ್ರೆ ಆ ಕೋಲ್ ನೋಡಿಸ್ಕೊಂಡು ಬರ್ಬೋದು ಅಂತ ಅಲ್ಲಿ ಅವನು ಇದು. ಸೊ ನಾನು ಹಾಗೆ ಮುಂದೆ ಹೋಗ್ತಾ ಇದ್ರೆ ಒಂದು ಪಕ್ಷಿ ನೋಡಿದ್ರು, ಆ ಪಕ್ಷಿ ಹಾರೋಯ್ತು ನಮ್ಮ ನೋಡ್ಕೊಳ್ಳಿ. ಅದು ಹಾರವಾದ ಕರಿ, ಇದು ಕಾಗೆ ಥರ ಆಯಿತು, ಅದು ಹಾರ್ದು ಕೂಡ ಅದು ರೆಕ್ಕೆ ಎಲ್ಲ ಕೆಂಪು ಕಾಣಿಸ್ತಿದ್ದೀನಿ. ನಾನು ಇದೇನಪ್ಪ ಈ ಥರ ಇದೆ ಈ ಪಕ್ಷಿ, ಹತ್ರ ಹೋಗಿ ಫೋಟೋ ಇದೀನಿ ಅಂತ ಹತ್ರ ಹೋಗ ಅದು ಹಾರೋಯ್ತು ಅಂದ್ರೆ ಅಷ್ಟು ಹಿಂದಿನಿಂದ ವಾಕ್ ಮಾಡ್ತಾ ಬಂದಿದ್ದು ಮನಸ್ಸು. ಮಹಿಳೆ ಅವಳು ಹೇಳಿದ್ದು ಹತ್ರ ಹೋಗ್ಬಿಡಿ, ಅದು ಕುಕ್ಕುತ್ತೆ, ಅದು ಡೇಂಜರಸ್ ಪಕ್ಷಿ, ಅದು ನೀವು ಹತ್ರ ಹೋಗ್ಬಿಡಿ ಅದು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಫ್ರೆಂಡ್ ಇದ್ದವನು ನನ್ನ ಹತ್ರ ಟೋಪಿ ಹಾಕೊಂಡಿದ್ದೀನಿ ನೋಡಿ, ಅದೇನು ಮಾಡಲ್ಲ, ಅದು ಮಾಡಿದ್ರೆ ಟೋಪಿ ಹೋಗುತ್ತೆ ಅಷ್ಟೇ, ಒಂದು ನನ್ನ ತಲೆಗೆ ಮಾಡಲ್ಲ ಅಂತ ಅವನು ಸ್ವಲ್ಪ ಚೆನ್ನಾಗಿ ಅರ್ಥ. ನಿಮ್ಮ ಹಣೆ ಬರ ಅಂದ್ಕೊಂಡು ಅವಳು ಪಾಳಿ ಅವ್ಳು ಮುಂದೆ ಹೋದ್ಲು. ನಾವು ಅಂದೇ ಮುಂದೆ ಹೋದಾಗ ಅಲ್ಲಿ ಮನೆ ಕಾಣಿಸ್ತು, ಒಂದು ದೊಡ್ಡ ಮನೆ, ಒಂದು ಮಹಲ್ ಥರ ಕಾಣಿಸ್ತದೆ ಅಲ್ಲಿ ಎದುರುಗಡೆ ಒಂದು ಬೃಹತ್ತಾರದ ಒಂದು ಮಹಿಳೆ ಒಂದು ಪ್ರತಿಮೆ ಇತ್ತು. ನಾನು ಹತ್ರ ಯಾಕೆ ಈ ಪ್ರತಿಮೆ ಹಾಕಿದೆ, ಒಂದು ಬೃಹತ್ ದೊಡ್ಡದು ಭಾಳ ಇತ್ತು ಅದು, ಕಾಂಪೌಂಡ್ ಒಳಗಡೆ ಒಂದು ಪ್ರತಿಮೆ ಹಾಕಿದ್ದಾರೆ ಅಂತ ಹತ್ರ ಹೋಗಿ ನೋಡ್ಕೊಂಡ್ರೆ ಅದು ಆರ್ಮೇನಿಯನ್ ದೂತಾವಾಸ ಆಯಿತು. ಆರ್ಮೇನಿಯನ್ ದೇಶದ ಅದೊಂದು ದೂತಾವಾಸ ಅದು ಹೊರಗಡೆ ಇಟ್ಟಿದ್ದಾರೆ. ಅದು ಯಾಕೆ ಅಂತ ನೋಡೋವಾಗ ಅದು ಆಮೇಲೆ ಗೊತ್ತಾಯ್ತಂತೆ ಅದು ಏನು ಅಂತಂದ್ರೆ ಅದು ಅವ್ರದ್ದು ಹತ್ಯಾಕಾಂಡ ಜರುಗಿತು. ಕತ್ತಿಸಿದ್ದು ಜನ ಅಂದು ಯುದ್ಧ ಮಾಡಿ ಅವ್ರ ಮೇಲೆ ಆಕ್ರಮಿಸ್ಕೊಂಡು ಅಲ್ಲಿ ಜನಗಳನ್ನೆಲ್ಲ ತೊಗೊಂಡೋಗಿ ಸಾಮೂಹಿಕವಾಗಿ ಹತ್ಯೆ ಮಾಡೋಕೆ ಕೊಟ್ಟರು. ಅದು ಇವತ್ತಿಗೂ ಅದನ್ನು ಯಾರು ನಂಬ್ತಾ ಇಲ್ಲ, ಅದು ಎಲ್ಲಿದ್ರು ಅದು ನಂಬಿಕೊಂಡು ಅದನ್ನು ಒಂದು ಸ್ಮಾರಕವನ್ನಾಗಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಹೋರಾಟ ಇವತ್ತಿಗೂ ನಡೀತಾ ಇದೆ. ಬಟ್ ಆರ್ಮೇನಿಯಸ್ಸು ನಮ್ಮ ಆರ್ಮೇನಿಯಸ್ ಸ್ಪೀಕ್ ಅಂತ ಮದ್ರಾಸನ್ನು ಕೂಡ ಅದ್ರ ಬಗ್ಗೆ ನಾನು ಪುಸ್ತಕನೂ ಬರೆದುಬಿಟ್ಟಿದ್ದೀನಿ. ಸೊ ಇದು ಭಾಳ ವಿಚಿತ್ರವಾದ ಒಂದು ಇದು, ನನಗೆ ಭಾಳ ಖುಷಿ ಆಯಿತು ಅದನ್ನು ನೋಡೋ ಒಂಥರ. ಅವರು ಅವ್ರು ಕಷ್ಟಪಟ್ಟಿದ್ದು ಅವರ ಹತ್ಯಾಕಾಂಡ, ಅವರ ಆ ಜನಗಳ ಮೇಲೆ ಅವರು ಕ್ರಿಶ್ಚಿಯನ್ ಆಗಿದ್ದಾರೆ, ಕ್ರಿಶ್ಚಿಯನ್ಸ್ ಆಗಿದ್ದರು ಈ ಟರ್ಕಿಸ್ನವರು, ಮುಸ್ಲಿಮ್ಸು ಹಿಂದೂ ಮುಸ್ಲಿಮ್ ಗಲಾಟೆ ಇದ್ದಂಗೆ ಕ್ರಿಶ್ಚಿಯನ್ ಮುಸ್ಲಿಮ್ಸ್ಗೂ ಯುಗಯುಗದಲ್ಲಿ ಗಲಾಟೆ ನಡೀತಾನೆ ಇದೆ. ಆರ್ಮೇನಿಯನ್ಸು ಎರಡು ಸುತ್ತಲೂ ಮುಸ್ಲಿಮ್ಸ್ ಇದ್ದಾರೆ ಆ ದೇಶದಲ್ಲಿ. ಹಾಗಾಗಿ ಅವ್ರು ಬದುಕುಳಿಯೋದೇ ಇಂದಿಗೂ ಅವರು ಹೋರಾಟ ನಡೆಸ್ತಾ ಇದ್ದಾರೆ, ಅವ್ರು ಬದುಕುಳಿಯೋದೇ ಕಷ್ಟ ಆಗ್ಬಿಟ್ಟಿದೆ ಆರ್ಮೇನಿಯನ್ಸು, ಅವ್ರ ಕಥೆನೇ ಬೇರೆ ಇದೆ. ಸೊ ಹಾಗೆ ಮುಂದೆ ಹೋದಾಗ ರಿನಿಯರ್ ಸೇತುವೆ ಬಂತು, ಅದೊಂದು ಅದು ಕೂಡ ವಿಶ್ವ ಪರಂಪರೆ ಇದು ಅಂತ ಮಾಡಿದ್ದಾರೆ, ಒಂದು ಸ್ಥಳ ಅಂತ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ಬಂದು ನಾವು, ಭಾಳ ಚೆನ್ನಾಗಿದೆ, ಯಾವಾಗಲೋ ಕಟ್ಟಿದ್ದು ನೂರಾರು ವರ್ಷದಿಂದ ಕಟ್ಟಿದ್ದು, ಇವತ್ತಿಗೂ ಅದು ಗಟ್ಟಿಮುಟ್ಟಾಗಿ ನಿಂತಾಗಿದೆ. ಅದನ್ನು ನೋಡ್ಕೊಂಡು ಬಂದಾಗ ನಮಗೆ ನನಗೊಂದು ಹೇಳಿಕೆ, ಪ್ರಸಿದ್ಧ ನ್ಯೂಟನ್ ಒಂದು ಹೇಳಿಕೆ ಜ್ಞಾಪಕ ಬರ್ತದೆ, ಏನಂದ್ರೆ ಪೀಪಲ್ ಆರ್ ಲೋನ್ಲಿ ಬಿಕಾಸ್ ದೇ ಬಿಲ್ಡ್ ವಾಲ್ಸ್ ಇನ್ಸ್ಟೆಡ್ ಆಫ್ ಬ್ರಿಡ್ಜಸ್ ಅಂತ ಹೇಳಿದ ಅವನು. ಸೊ ಆ ಬ್ರಿಡ್ಜ್ ಎಲ್ಲ ನೋಡಿದಾಗ ಇದು ಜ್ಞಾಪಕ ಬರ್ತದೆ, ನಾವು ಬ್ರಿಡ್ಜ್ಗಳನ್ನು ಜಾಸ್ತಿ ಕಟ್ಟಬೇಕು ಹೊರತು ವಾಲ್ಸ್ ಅಲ್ಲ ಹಾಗೆ ಅಂತ. ಈ ಬ್ರಿಡ್ಜ್ ನೋಡಿದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಒಂದು ಬ್ರಿಡ್ಜ್ ಯಾವಾಗಲೂ ಕಟ್ಟಿದ್ದಾರೆ, ಸೇತುವೆ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ಅದನ್ನು ನೋಡ್ಕೊಂಡು ಮುಂದೆ ಹೋದು ನಾವು. ಈ ಲಾರೆನ್ಸ್ನಲ್ಲಿ ಅದರ ಒಂದು ಸುಂದರತೆ, ಅಗಾಧತೆ ಹೇಳಬೇಕು ಅಂತಂದರೆ, ಅದು ಆ ನದಿ ಮಧ್ಯದಲ್ಲಿ ಹರಿಯುವಾಗಲೇ 1864 ವಿವಿಧ ಆಕಾರದ ದ್ವೀಪಗಳನ್ನು ರಚನೆ ಮಾಡ್ತೀವಿ. ಸೊ ಆ ದ್ವೀಪದಲ್ಲಿ ಏನಾಗಿರೋ ನೆರೆಯ ಈ ನ್ಯೂಯಾರ್ಕಲ್ಲಿ ಮತ್ತು ಬೇರೆ ಕಡೆ ಪಟ್ಟಣದಲ್ಲಿರೋ ಐಶ್ವರ್ಯವಂತರೆಲ್ಲ ಏನು ಮಾಡಿದ್ರೆ ಆ ದ್ವೀಪನೇ ಕೊಂಡ್ಕೊಂಡ್ಬಿಟ್ಟಿದ್ದಾರೆ, ಸಣ್ಣ ಸಣ್ಣ ದ್ವೀಪನೇ ಕೊಂಡ್ಕೊಂಡ್ಬಿಟ್ಟು ಅಲ್ಲಿ ಮನೆ ಮಠ ಎಲ್ಲ ಕಟ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಸೊ ಈ ಕೆಲವು ದ್ವೀಪಗಳು ಕೋಟೆಗಳು ಕಟ್ಟಷ್ಟು ದೊಡ್ಡದಾಗಿದೆ ಅಂತೆ, ಕೆಲವುಗಳು ಸಣ್ಣ ಒಂದೇ ಮನೆ ಕಟ್ಟಷ್ಟು ದ್ವೀಪಗಳು. ಈ ಥರ ವಿವಿಧ ಆಕಾರದ ವಿವಿಧ ಇದ್ದ ದ್ವೀಪಗಳನ್ನು ನಾವು ನೋಡ್ಬೋದಲ್ಲಿ. ಸೊ ಅಲ್ಲಿ ನಮಗೆ ಬೋಟ್ನಲ್ಲಿ ಕರ್ಕೊಂಡೋದ್ರು, ಶಿಪ್ನಲ್ಲಿ ಕರ್ಕೊಂಡೋದ್ರು, ಭಾಳ ಚೆನ್ನಾಗಿತ್ತು. ಅದು ಐ ವಿ ಅಂತ ಕರೀತಾರೆ, ಅದಕ್ಕೆ ಐ ವಿ ಲೀ ಅಂತ ಕರೀತಾರೆ ಅಲ್ಲಿ ಆ ಒಂದು ಹಾರ್ಬರ್ಗೆ. ಒಂದೇ ಒಂದು ಮರವಿರುವ ಒಂದು ಸ್ವಟ್ಟು ಪುಟ್ಟ ದ್ವೀಪ ಕೂಡ ಇದೆ ಅಲ್ಲಿ, ಅದನ್ನು ನೋಡೋದು ನಾವು. ಅಲ್ಲಿಂದ ಈ ನದಿ 50 ಕಿಲೋಮೀಟರ್ ಉದ್ದಗಲದಲ್ಲಿ ಸಾವಿರಾರು ದ್ವೀಪಗಳು ರಚಿಸಿ ವಿಶ್ವದ ಪ್ರಖ್ಯಾತ ಪ್ರವಾಸಿ ತಾಣವನ್ನಾಗಿ ಮಾಡಿದೆ ಅಂತ ಹೇಳ್ತಾರೆ. ಈಗ ಏನಾಗಿದೆ, ಇದು ಈ ನದಿಯ ಮಧ್ಯೆ ಅಮೆರಿಕ ಮತ್ತು ಕೆನಡಾದ ಗಡಿಗಳು ನಿರ್ಮಿತವಾಗಿ ಎರಡು ದೇಶದ ಪ್ರಜೆಗಳು ಇಲ್ಲಿ ಬಂದು ತಮಗೆ ಸೇರಿದ ದ್ವೀಪಗಳಲ್ಲಿ ಪ್ರವಾಸಿ ತಾಣಗಳಲ್ಲದೆ ಮನೆ ಮಠ ನಿರ್ಮಿಸಿ ಉಲ್ಲಾಸ ಜೀವನ ಮಾಡಿದ್ದಾರೆ. ಸೊ ಇದೇನು ಇಲ್ಲಿ ಒಂದು ವಿಶೇಷ ಅಂದರೆ ಬಹಳ ವಿಶೇಷ, ಅದು ಎಲ್ಲ ಟೂರಿಸ್ಟ್ ಅಟ್ರಾಕ್ಷನ್ ಅಷ್ಟೇ, ಅದು ಒಳಗಡೆ ಕರ್ಕೊಂಡು ಹೋಗಿ ತೋರಿಸೋದಿಲ್ಲ. ಅಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ, ಅವನು ರಷ್ಯನ್ ಸಂಜಾತ, ರಷ್ಯನ್ ಅವನು. ಅವನೇನು ಮಾಡೋದಂತೆ, ಇದನ್ನೆಲ್ಲ ನೋಡ್ಬಿಟ್ಟು ಅವನು ಸ್ವಲ್ಪ ಶ್ರೀಮಂತ, ದುಡ್ಡೆಲ್ಲ ಚೆನ್ನಾಗಿತ್ತು, ಅವನೊಂದು ಹುಡುಗಿನ ಪ್ರೀತಿ ಮಾಡ್ದ, ಮದುವೆ ಮಾಡ್ಕೋಬೇಕು ಅಂತಿದ್ದ, ಇದೆಲ್ಲ ಆಯಿತು, ಕೊನೆಗೆ ಮದುವೆನೂ ಮಾಡಿಕೊಂಡ. ಆ ಪ್ರೀತಿಯ ಕಾಣಿಕೆಗಾಗಿ ಒಂದು ದ್ವೀಪನೇ ಪರಿಚಯ ಮಾಡ್ಬಿಟ್ಟ. ಆ ದ್ವೀಪದಲ್ಲಿ ಒಂದು ಫಸ್ಟ್ ಕ್ಲಾಸ್ ಕಟ್ಟಡ ಕಟ್ಟ, ಭಾಳ ಚೆನ್ನಾಗಿದೆ, ಆರ್ಕಿಟೆಕ್ಚರ್ ಇದೆ, ಅದಕ್ಕೆ ತುಂಬ ಆರ್ಕಿಟೆಕ್ಚರ್ ಬ್ಯೂಟಿ ಇದೆ ಅದರಲ್ಲಿ, ಅದನ್ನು ಕಟ್ಟ. ಅದೇನಾಯಿತು, ನಿರ್ಮಾಣ ಪೂರೈಸೋ ಅಷ್ಟರೊಳಗೆ ಅವನ ಹೆಂಡತಿ ಏನು ಕಾರಣನೋ ಏನು ಕಾರಣ ಅಂತ ಗೊತ್ತಿಲ್ಲ, ಅವರು ತಗೋಬಿಡ್ತಾರೆ, ಪಾಪ ನಿಧನ ಅಂತಾರೆ.
ಅವನಿಗೆ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಅವನು ಕಟ್ಟಡ ಪೂರ್ಣ ಮಾಡೋದಿಲ್ಲ ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ ಆಮೇಲೆ ಕಣ್ಮರೆ ಆಗಿಬಿಡ್ತಾನೆ ಅವನು ಪತ್ತನೇ ಇಲ್ಲದೆ ಅಂತ ಹೊರಟುಬಿಡ್ತಾನೆ ಎಲ್ಲಿ ಹೋದ ಅಂತ ಇವತ್ತಿನವರೆಗೂ ಗೊತ್ತಿಲ್ಲಂತೆ ಸೊ ಅದು ಪಾಳು ಬಿದ್ದುಬಿಟ್ಟಿತ್ತಂತೆ ಕೊನೆಗೆ ಕೆನಡಾ ಗವರ್ಮೆಂಟನ್ನು ಈ ಜನಗಳೆಲ್ಲ ನೋಡಿ ಎಲ್ಲ ಅವತ್ತೆಲ್ಲ ಅಹವಾಲೆಲ್ಲ ಸ್ವೀಕರಿಸಿದ ಮೇಲೆ ಅದನ್ನು ತನ್ನ ಸ್ವಂತ ಖರ್ಚಲ್ಲಿ ಒಂದು ಸ್ಮಾರಕ ಅಂತ ಮಾಡಿದ್ದಾರೆ ಇವಾಗ ಎಲ್ಲ ಕಂಚನ ಮಾಡಿದ್ದಾರೆ ಮತ್ತು ಒಳಗೆ ಬಿಡೋದಿಲ್ಲ ನಮಗೆ ಒಳಗೆ ಬಿಡಲಿಲ್ಲ ಬಟ್ ಬೋಟ್ನಲ್ಲಿ ಎತ್ಕೊಂಡು ಅದ್ರ ಪಕ್ಕದಲ್ಲೇ ಹೋಯ್ತು ಫೋಟೋ ನಾವು ಅದನ್ನು ನೋಡ್ಕೊಂಡು ಫೋಟೋ ಇಟ್ಕೊಂಡು ಬಂದು ಸೊ ಇದೊಂದು 2 ಗಂಟೆ ಹೊತ್ತು ನಾವು ಫೋಟೋಲ್ಲಿ ತಿರುಗಿದ್ವು ಭಾಳ ಚೆನ್ನಾಗಿತ್ತು ಇದು ನೋಡುವಂಥ ಸ್ಥಳ ಇದು ಸೊ ಅಲ್ಲಿಂದ ನಾವೇನು ಮಾಡಿದ್ವು ಕೆನಡಾದ ಟೊರೆಂಟೋ ನಗರಕ್ಕೆ ಹೋದ್ವಿ ಟೊರೆಂಟೋ ನಗರ ಅದು ಒಂದು ದೊಡ್ಡ ನಗರ ಅದು ಆಗಸ್ಟ್ 1793 ಅದನ್ನು ಸ್ಥಾಪನೆ ಮಾಡಿದಾಯ್ತು ಸೊ ಯಾರ್ಕ್ ಅಂತ ಹೆಸರಿತ್ತು ಅದಕ್ಕೆ ಅವರು ಬ್ರಿಟಿಷ್ನವರು ಯಾರ್ಕ್ ಅಂತ ಒಂದು ನಗರ ಅವರು ಬ್ರಿಟಿಷ್ ಐಲ್ಸಲ್ಲಿ ಇದೆಯಲ್ಲ ಅದೇ ಹೆಸರನ್ನ ಇಲ್ಲಿಗೂ ಕೊಟ್ಬಿಟ್ರು ಅವರು ಸೊ ಬ್ರಿಟಿಷರು ಇಲ್ಲಿ ಇಂಡಿಯನ್ಸು ಲೋಕಲ್ ಇಂಡಿಯನ್ಸ್ ಇದ್ರಲ್ಲ ಸ್ಥಳೀಯರು ಇಂಡಿಯನ್ಸ್ ರೆಡ್ ಇಂಡಿಯನ್ಸ್ ಅವ್ರ ಹೆಸರು ಮಿಸ್ಸಿಸ್ಸಿಪಿ ಅಂತ ಮಿಸ್ಸಿಸ್ಸಿಪಿ ರಿವರ್ ಹೆಸರು ಇಟ್ಬಿಟ್ಟಿದ್ದಾರೆ ಇವಾಗ ಅದನ್ನು ಅದೇ ಹೆಸರನ್ನ ಆ್ಯಕ್ಚುಲಾಗಿ ಅದು ಇಂಡಿಯನ್ ಹೆಸರು ಆ ಮಿಸ್ಸಿಸ್ಸಿಪಿ ಜನಾಂಗದವರಿಗೆ ಸೇರಿತ್ತಂತೆ ಆ ಜಾಗ ಸೊ ಅವ್ರನ್ನ ಏನು ಮಾಡಿಬಿಟ್ರು ಏ ಕೊಟ್ಬಿಡ ನಾ ಕೊಂಡ್ಕೊಂಡ್ಬಿಡ್ತೀವಿ ಅಂತ ಸದ್ಯ ಸಾಯಿಸಲಿಲ್ಲ ಹೊಡಿಲಿಲ್ಲ ಬಡಿಲಿಲ್ಲ ಅವ್ರಿಗೆ ಅವರಿಂದ ದುಃಖ ಕೊಟ್ಬಿಟ್ಟು ಆ ಜಾಗ ತೊಗೊಂಡ್ಬಿಟ್ಟಿರುತ್ತೆ ಸೊ ಆ ಜಾಗ ತೊಗೊಂಡ್ಬಿಟ್ಟು ಅಲ್ಲಿ ಅದನ್ನು ಅದು ಲೇಕ್ ಒಂಟೋರಿಯೋ ಅಂತಿದೆಯಲ್ಲ ಲೇಕ್ ಆ ಲೇಕ್ ಒಂಟೋರಿಯೋ ದಡದಲ್ಲಿದೆ ಅದು ಬಂದರಾಗಿದೆ ಅದು ಆ ಬಂದರಾಗಿದ್ದರಿಂದ ಅವ್ರಿಗೆ ಭಾಳ ಅನುಕೂಲ ಆಯಿತು ಅದನ್ನು ತಗೊಂಡ್ಬಿಟ್ಟು ಅದನ್ನು ಡೆವಲಪ್ ಮಾಡಿಬಿಟ್ಟವರು ಬ್ರಿಟಿಷ್ನವರು ಈಗ ಏನಾಗಿದೆ ಕೆನಡಾ ದೇಶದ ಪ್ರಮುಖ ವಾಣಿಜ್ಯ ನಗರವಾಗಿ ಬೆಳೆದುಬಿಟ್ಟಿದೆ ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ಅಲ್ಲಿ ಏನು ಅಂದರೆ ಕಾರ್ಖಾನೆಗಳು ಎಷ್ಟಿದೆ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಜನ ತುಂಬಾ ಅಲ್ಲಿ ಕಾರ್ಖಾನೆಗಳು ಇಂಡಸ್ಟ್ರಿಯಲೈಸ್ ಸಿಟಿ ಅಂತ ಹೇಳ್ತಾರಲ್ಲ ಆ ಥರ ಆಗೋಗ್ಬಿಟ್ಟಿದೆ ಆದರೆ ಜನಸಂಖ್ಯೆ ಕಡಿಮೆ ಅಲ್ಲ ಜನ ಬೇಕಲ್ಲ ಕಾರ್ಖಾನೆ ನಡೆಸೋರು ಬೇಕು ದುಡ್ಡಿದೆ ಕಾಸಿದೆ ಎಲ್ಲ ಇದೆ ಆದರೆ ವರ್ಕರ್ಸ್ ಬೇಕಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರು ಎಲ್ಲ ಪ್ರಪಂಚದಿಂದ ಎಲ್ಲ ಇಂದ ಕರ್ಕೊಂಬಂದರು ಜನಗಳು ಬಂದು ಎಲ್ಲಿಗೆ ಕರ್ಕೊಂಬಂದು ಅವ್ರಿಗೆಲ್ಲ ಕೆಲಸ ಕೊಟ್ಟರು ಸೊ ಅವನ ಕೆಲಸ ಕೊಟ್ಬಿಟ್ಟು ಅವರಿಗೆಲ್ಲ ಸೊ ಈ ನಗರದಲ್ಲಿ ಇವತ್ತಿಗೂ ಹೊರದೇಶದವರೇ ಜಾಸ್ತಿ ಸ್ಥಳೀಯ ಬ್ರಿಟಿಷ್ಗಾಗಲಿ ಫ್ರೆಂಚ್ ಅವರಾಗಲಿ ಭಾಳ ಕಡಿಮೆ ಅಂತ ಹೇಳ್ತಾರೆ ಸೊ ಇಲ್ಲಿ ಒಂದು ಇನ್ನೊಂದು ಆಕರ್ಷಕ ಅಂತಂದರೆ ಈ ನಗರದ ಮಧ್ಯದಲ್ಲಿ ನಗರಸಭಾ ಇದೆ ಆ ನಗರಸಭಾ ಮುಂದುಗಡೆ ಒಂದು ವಿಶಾಲವಾದ ಅಂಗಣ ಇದೆ ಅಲ್ಲಿ ವಿಶಾಲವಾದ ಅಂಗಣ ಇದೆ ಸೊ ಇಲ್ಲಿ ಆ ಅಂಗಳದಲ್ಲಿ ಸಾಂಸ್ಕೃತಿಕ ವಿಶೇಷಗಳು ಜರುಗುತ್ತಂತೆ ಅಲ್ಲಿ ಇಲ್ಲಿ ಕಲೋತ್ಸವ ನಾಟಕ ನೃತ್ಯ ಸಂಗೀತ ಉತ್ಸವ ಎಲ್ಲ ನಡೀತಿದೆ ಅಂತ ಹೇಳಿ ಅಲ್ಲಿ ಮಳೆ ಬಂದರೆ ಅಥವಾ ಜಾಸ್ತಿ ಹಿಮ ಬಿದ್ದಾಗ ಆ ಗ್ರೌಂಡ್ಸು ಅದು ಸ್ಕೇಟಿಂಗ್ ರಿಂಗ್ ಆಗಿಬಿಡುತ್ತಂತೆ ಅವಾಗ ಮಕ್ಕಳು ಜನಗಳು ಎಲ್ಲ ಬಂದು ಸ್ಕೇಟಿಂಗ್ ರಿಂಗ್ ಥರ ಅಲ್ಲಿ ಬಂದು ಆರಾಮಾಗಿ ಕಾಲ ಕಳೀತಾರೆ ಅಂತ ಅದೊಂದು ಟೊರೆಂಟೋ ನಗರ ಇನ್ನೊಂದು ಪ್ರಸಿದ್ಧಿ ಅದೇ ಸಿಎನ್ ಟವರ್ ಅಂತ ಆ ಸಿಎನ್ ಟವರು ಅವರ ಎತ್ತರ 1815 ಅಂತ ಹೇಳ್ತಾರೆ ವಿಶ್ವದ ಅತಿ ಎತ್ತರದ ಗೋಪುರವಾಗಿದೆ ಅಂತ ಕರೀತಾರೆ ಅದು ಸೊ ಇದು ಹಲವಾರು ಅಂತಸ್ತುಗಳ ತುತ್ತ ತುದಿ ಅಂತಸ್ತು ನಿಂತು ನೋಡಿದ್ರೆ ಟೊರೆಂಟೋ ನಗರಕ್ಕೆ ಸಂಪೂರ್ಣ ವೀಕ್ಷಣೆ ಮಾಡ್ಬೋದು ಬಟ್ ಇದಕ್ಕೆ ಏನಾಗಿದೆ ಮೇಲೆ ಹೋಗ್ಬೇಕು ಅಂದರೆ ನಮ್ಮಲ್ಲಿ ಅವನು ಹೇಳ್ದ ಅದು ಪ್ರತ್ಯೇಕವಾಗಿ ನೀವು ದುಡ್ಡು ಕೊಡಬೇಕಾಗುತ್ತೆ $70 ಕೊಡಬೇಕಾಗುತ್ತೆ $70 ಅಂದರೆ ಎಷ್ಟಾಗಬೇಕು $70 ಅಂತಂದರೆ ಸರಿ ಸುಮಾರಾಗಿ 7 ಆರ್ಲಿ 42 ಒಂದು 500 ಥರ ಆಗಿಬಿಡ್ತದೆ ಅದು ನಾನು 500 ಕೊಟ್ಕೊಂಡು ಮೇಲುಗಡೆ ಹೋಗಿ ನೋಡೋದು ಏನಿದೆ ಅಂತ ನನಗೂ ಇದೆ ನಾವು ದುಡ್ಡು ಕಟ್ಟಾಕೆ ನಮ್ಮ ಹತ್ರ ಖರ್ಚು ಕಾಸು ಕಡಿಮೆ ಅಲ್ಲ ಅಷ್ಟೆಲ್ಲ ಕೊಡೋಕ್ಕೆ ಇದಿರಲಿಲ್ಲ ಬಟ್ ಆಗಿದ್ದು ಒಳ್ಳೆಯದಾಯ್ತು ಅಂತ ಅಂದ್ಕೊಂಡೆ ನಾನೇನು ಮಾಡಿದೆ ನಾನು ಪ್ರತ್ಯೇಕವಾಗಿ ಹೋಗ್ತೇನಪ್ಪ ಪ್ರತ್ಯೇಕವಾಗಿ ಹೋದರೆ ಬರೀ $10 ಆಗುತ್ತೆ ಅಂತ ಎಂಟ್ರೆನ್ಸ್ ಬರೀ $10 ಅಂತ ಸರಿ ನಾನೇ ಹಾಗೆ ₹70 ಕೊಡೋದು ಅಂದರೆ ಸಾಯಂಕಾಲ ಊಟ ಕೊಡ್ತಿದ್ದೆ ಅಂತ ಅಷ್ಟೇ ಆ $70 ಊಟನೂ ಇನ್ಕ್ಲೂಡ್ ಆಗಿತ್ತು ಕರ್ಕೊಂಡು ಹೋಗೋದು ಬಿಡೋದು ಮಾಡೋದು ಅಂತ ಮಾಡ್ತಾಯಿದ್ದೆ ಬೇಡಪ್ಪ ನಾನು ಸ್ವಂತವಾಗಿ ಹೋಗಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡೆ ನಾನು ಹೋದೆ ಅಲ್ಲಿಗೆ ಅಲ್ಲಿ ಹೋದರೆ ಅವತ್ತು ಮಳೆ ಶುರುವಾಯಿತು ತುಂತುರು ಮಳೆಯಲ್ಲೇ ಹೋಗ್ತಾ ಬಂದೆ ಅಷ್ಟರೊಳಗೆ ಏನಾಗುತ್ತು ಅಲ್ಲಿ ಇದ್ದೋನೇ ಹೇಳಿದ ನನಗೆ ಅಲ್ಲಿ ಕೆನಡೇನ ಅಲ್ಲಿ ಏನು ನೋಡಕ್ಕೆ ಬಂದು ಏನು ತಗೊಳ್ಳ ಈ ಥರ ಹೋಯ್ದು ನೀನು ಮೇಲುಗಡೆ ಹೋದ್ರೆ ಏನು ನೋಡೋಕೆ ಆಗೋದಿಲ್ಲ ಮಳೆ ಬರ್ತಾ ಇದೆ ಮೋಡ ಇದೆ ಅಲ್ಲಿ ಮೋಡ ನೋಡ್ತೀಯ ಅಷ್ಟೇ ಮೋಡ ಚೆಲ್ಸೋ ಮೋಡ ನೋಡ್ಬೋದೆ ಹೊರತು ನಿನಗೆ ಇನ್ನೇನು ಕಾಣಿಸೋದಿಲ್ಲ ದಿಸ್ ಇಸ್ ನಾಟ್ ಎ ಪರ್ಫೆಕ್ಟ್ ಡೇ ಟು ಸೀ ದಟ್ ಇದು ಅಂತಂದ ಅರೆ ಹೌದಲ್ವ ನಂಗೆ ತಲೆಗೆ ಉಳಿದಾಯ್ತು ಹೌದಲ್ವ ಯಾಕೆ ಪಾಪ ಇವರೆಲ್ಲ ಹೋಗಿ ಮೇಲುಗಡೆ ಸಿಕ್ಕಾಕೊಂಡ್ಬಿಟ್ರಲ್ಲ ಅಂದ್ಕೊಂಡು ಕೊನೆಗಂತೂ ಬಂದೆ ಸರಿ ನಾನು ನೋಡಲಿಲ್ಲ ಕಾಲ್ನಡಿಗೆಯಲ್ಲಿ ಹೋಗ್ಬಿಟ್ಟು ಅಲ್ಲೇ ನೋಡ್ಕೊಂಡು ಬಂದ್ಬಿಟ್ಟೆ ವಾಪಸ್ ಬಂದ್ಬಿಟ್ಟು ಹೋಟ್ಲಿಗೆ ಬಂದ್ಬಿಟ್ಟೆ ನಮ್ಮ ಹೋಟ್ಲ್ ನಾವು ಇಟ್ಕೊಂಡಿದ್ದು ರೂಮು ಅದು 14ನೇ ಮಾಡಿಲಿತ್ತು ಸೊ 14ನೇ ಮಾಡಿ ಕಿಟಕಿ ನಿಂತ್ಕೊಂಡು ನಾನು ನೋಡಿದೆ ಅವ್ನು ಹೇಳಿದ ನಿಜ ಬರೀ 14ನೇ ಮಾಡಿಲೇ ನನಗೆ ಬರೀ ಮೋಡ ಕಾಣಿಸ್ತಾ ಇತ್ತು ಕೆಳಗಡೆ ಏನು ಕಾಣಿಸ್ತಿಲ್ಲ ಇನ್ನು 1800 ಎತ್ತರದ ಟವರ್ನಲ್ಲಿ ನಾವೇನು ನೋಡೋದು ಬಂದ್ಬಿಟ್ಟೆ ನಾನು ಅಲ್ಲಿ ಇದ್ಬಿಟ್ಟೆ ಅಷ್ಟರಲ್ಲಿ ಸಾಯಂಕಾಲ ಬಂದರು
ಅವರೆಲ್ಲ ಬಂದ್ಬಿಟ್ಟು ಮೆಟ್ರಾಸ್ ಹೀಗೆ ಬರ್ದಿದ್ದು ಭಾಳ ಒಳ್ಳೆ ಕೆಲಸ ಆಯ್ತಪ್ಪ, ದುಡ್ಡು ಉಳಿಸ್ದೆ ಟೈಮು ಉಳಿಸ್ದೆ ಆ ಊಟ ಕಚ್ಚಡ ಊಟ ಕೊಟ್ಟರು ನಮಗೆ ನಮ್ಗೆ ಸಾಕು ಸಾಕಾಗೋಗ್ಬಿಡ್ತು, ತುಂಬ ಒಳ್ಳೇದಾಯ್ತು ನೀನು ಬರ್ದಿದ್ದು ಬಸ್ ನನಗೆ ಥರ ತಾರೀಫ್ ಮಾಡಿದ್ರು. ನಾನು ಟೊರೆಂಟೊ ನಗರದ ವೀಕ್ಷಿತ ವಿವರಣೆ ಮುಗಿಸ್ತಾ ಇದ್ದೇನೆ ಹೇಳೋದು. ಮುಂದಿನ ಪ್ರಯಾಣ ನಮಗೆ ನಯಾಗರ ಜಲಪಾತ. ಸೊ ನಯಾಗರ ಜಲಪಾತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈವರೆಗೂ ನನ್ನ ಮಾತು ಕೇಳೋದಕ್ಕೆ ತಂದೆಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಶುಭವಾಗಿದೆ.